ನಮಸ್ಕಾರ ಗೆಳೆಯರೇ, ಸುದ್ದಿ ಮಾಹಿತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಕರ್ನಾಟಕದ ಜನತೆಗೆ ಮುಖ್ಯವಾದ ಮಾಹಿತಿ ಬಂದಿದೆ. ಹೌದು ಗೆಳೆಯರೇ, ನೀವು ಕೂಡ ಏನಾದರೂ ಬ್ಯಾಂಕ್ ಖಾತೆಯನ್ನು ಹೊಂದಿದ್ದರೆ ಈ ಒಂದು ವಿಡಿಯೋನ ಪೂರ್ತಿಯಾಗಿ ನೋಡಿ. ಮತ್ತು ಸಾಲದ ನಿರೀಕ್ಷೆ ಇದ್ದವರಿಗೆ ಒಂದು ಗುಡ್ ನ್ಯೂಸ್ ಇದೆ ಗೆಳೆಯರೇ. ಇವತ್ತಿನಿಂದ ಬ್ಯಾಂಕಿನಲ್ಲಿ ಹೊಸ ನಿಯಮ ಬಂದಿದೆ. ಏನು ಎಂಬುದನ್ನು ತಿಳಿಬೇಕಂದರೆ ಪೂರ್ತಿಯಾಗಿ ವಿಡಿಯೋ ನೋಡಿ ಗೆಳೆಯರೇ. ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ನಮ್ಮ ಚಾನಲ್ಗೆ ನೀವು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಕಾಣಿಸುವ ಬೆಲ್ ನೋಟಿಫಿಕೇಷನ್ ಆನ್ ಮಾಡಿದರೆ ಸಾಕು, ನಾವು ಹಾಕುವ ಪ್ರತಿಯೊಂದು ವಿಡಿಯೋ ನೀವು ಮೊದಲು ನೋಡ್ಬೋದು. ಈ ಒಂದು ವಿಡಿಯೋನ ಈಗಲೇ ಲೈಕ್ ಮಾಡಿ ಮತ್ತು ವಾಟ್ಸಪ್ನಲ್ಲಿ ಪ್ರತಿಯೊಬ್ಬರಿಗೆ ಶೇರ್ ಮಾಡಿ. ಬನ್ನಿ ಗೆಳೆಯರೇ, ಮುಖ್ಯವಾದ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನೀವು ಕೂಡ ಏನಾದರೂ ಎಸ್ ಬಿ ಐ ಬ್ಯಾಂಕ್ ಖಾತೆದಾರರಾಗಿದ್ದರೆ ಈ ಒಂದು ವಿಡಿಯೋನ ಈಗಲೇ ಲೈಕ್ ಮಾಡಿ ಮತ್ತು ಕಮೆಂಟ್ನಲ್ಲಿ ಎಸ್ ಬಿ ಐ ಅಂತ ಹೇಳಿ. ಇಂದಿನಿಂದ ಭಾರತೀಯ ಸ್ಟೇಟ್ ಬ್ಯಾಂಕ್ ಗ್ರಾಹಕರಿಗೆ ಒಂದು ಹೊಸ ನಿಯಮ ಜಾರಿಗೆ ಆಗಿದೆ. ಹೌದು ಗೆಳೆಯರೇ, ನೀವು ಏನಾದರೂ ಎ ಟಿ ಎಂ ಮೂಲಕ 10,000ಕ್ಕಿಂತ ಹೆಚ್ಚಿನ ಹಣ ಪಡೆಯಬೇಕೆಂದಿದ್ದರೆ ಮೊಬೈಲನ್ನು ಜೊತೆಗೆ ತೆಗೆದುಕೊಂಡು ಹೋಗುವುದು ಕಡ್ಡಾಯವಾಗಿದೆ. ಹೌದು ಗೆಳೆಯರೇ, ನೀವು ಏನಾದರೂ 10,000ಕ್ಕಿಂತ ಹೆಚ್ಚಿನ ಹಣ ತೆಗೆದುಕೊಳ್ಳಬೇಕಾದರೆ ನಿಮಗೆ ಇನ್ನು ಮೇಲೆ ಮೊಬೈಲ್ನಲ್ಲಿ ಒ ಟಿ ಪಿ ಬರುತ್ತದೆ ಗೆಳೆಯರೇ. ಒ ಟಿ ಪಿ ಇಲ್ಲದೆ ನೀವು ಹಣವನ್ನು ಪಡೆಯಲು ಸಾಧ್ಯವಿಲ್ಲ. ಎ ಟಿ ಎಂ ವಹಿವಾಟಿಗೆ ಹೆಚ್ಚಿನ ಸುರಕ್ಷತೆ ಕಲ್ಪಿಸಲು ಎಸ್ ಬಿ ಐ ಇದೇ ಒಂದು ಸೆಪ್ಟೆಂಬರ್ 18ರಿಂದ ಒಂದು ಬಾರಿ ರಹಸ್ಯ ಸಂಖ್ಯೆ ಅಂದರೆ ಒ ಟಿ ಪಿ ಬಳಸುವ ಸೌಲಭ್ಯವನ್ನು ಕಡ್ಡಾಯ ಮಾಡಿದೆ. ಎ ಟಿ ಎಂ ವಹಿವಾಟಿಗೆ ಸಂಬಂಧಿಸಿದ ವಂಚನೆಗಳು ಪ್ರಕರಣಗಳು ಹೆಚ್ಚುತ್ತಿರುವುದರಿಂದ ಗ್ರಾಹಕರ ಒಂದು ಹಿತರಕ್ಷಣೆ ಕಾಪಾಡಲು ಬ್ಯಾಂಕುಗಳು ಈ ಒಂದು ಹೊಸ ಸುರಕ್ಷತಾ ಕ್ರಮವನ್ನು ಜಾರಿಗೆ ತಂದಿದ್ದು ಒಂದು ನಿಜಕ್ಕೂ ಗುಡ್ ನ್ಯೂಸ್ ಆಗಿದೆ ಗೆಳೆಯರೇ. ನೀವು ಕೂಡ ಏನಾದರೂ ಎಸ್ ಬಿ ಐ ಖಾತೆದಾರರಾಗಿದ್ದರೆ ಕಮೆಂಟ್ನಲ್ಲಿ ಈಗಲೇ ಎಸ್ ಅಂತ ಹೇಳಿ. ಇನ್ನು ಎರಡನೇ ಮುಖ್ಯದ ಸುದ್ದಿ ಬರ್ತಾ ಇದೆ ಸಾಲದ ನಿರೀಕ್ಷೆಯಲ್ಲಿದ್ದವರಿಗೆ. ಇದು ನಮ್ಮ ಭಾರತೀಯ ರಿಸರ್ವ್ ಬ್ಯಾಂಕ್ ಮೂಲಕ ಒಂದು ಗುಡ್ ನ್ಯೂಸ್ ಆಗಿದೆ ಗೆಳೆಯರೇ. ಸಾಲ ಖಾತರಿ ಯೋಜನೆಯಡಿಯಲ್ಲಿ ಕಿರು, ಸಣ್ಣ ಮತ್ತು ಮಧ್ಯಮ ಪ್ರಮಾಣದ ಅಂದರೆ MSME ಗಳಿಗೆ 42 ಲಕ್ಷಕ್ಕೂ ಅಧಿಕ ಉದ್ಯಮಗಳಿಗೆ 1.63 ಲಕ್ಷ ಕೋಟಿ ಸಾಲ ಮಂಜೂರು ಮಾಡಲಾಗಿದ್ದು ಕೇಂದ್ರ ಹಣಕಾಸು ಸಚಿವಾಲಯ ಈ ಒಂದು ಮಾಹಿತಿ ನೀಡಿದೆ. ಮತ್ತು ಸೆಪ್ಟೆಂಬರ್ 10ರವರೆಗೆ 25 ಲಕ್ಷ MSME ಗಳಿಗೆ 1.18 ಲಕ್ಷ ಕೋಟಿ ಸಾಲ ವಿತರಣೆ ಮಾಡಲಾಗಿದೆ. COVID-19ನಿಂದ ಸಂಕಷ್ಟಕ್ಕೆ ಸಿಲುಕಿರುವ ಉದ್ಯಮಗಳಿಗೆ ನೆರವಾಗುವ ಒಂದು ಉದ್ದೇಶದಿಂದ 100%ರಷ್ಟು ಸಾಲ ಖಾತರಿ ಯೋಜನೆಯಡಿಯಲ್ಲಿ ಬ್ಯಾಂಕುಗಳು ನೆರವು ನೀಡುತ್ತಿವೆ ಎಂಬುದು ಒಂದು ಗುಡ್ ನ್ಯೂಸ್ ಆಗಿದೆ ಗೆಳೆಯರೇ. ಮತ್ತು ಇದರ ಜೊತೆಗೇ ಆತ್ಮನಿರ್ಭರ್ ಭಾರತ ಅಭಿಯಾನ್ ಪ್ಯಾಕೇಜ್ನಲ್ಲಿಯೂ ಕೂಡ 20.97 ಲಕ್ಷ ಕೋಟಿ ಮೊತ್ತದ ಆರ್ಥಿಕ ಕೊಡುಗೆ ಒಂದು ಸರ್ಕಾರ ಘೋಷಣೆ ಮಾಡಿದೆ. ಇದು ಒಂದು ಗುಡ್ ನ್ಯೂಸ್ ಆಗಿದೆ ಸಾಲದ ನಿರೀಕ್ಷೆಯಲ್ಲಿದ್ದವರಿಗೆ. ಇನ್ನು ಮೂರನೇ ಕೊನೆಯ ಸುದ್ದಿ ಕೆನರಾ ಬ್ಯಾಂಕ್ ಮೂಲಕ. ಹೌದು ಗೆಳೆಯರೇ, ಕೆನರಾ ಬ್ಯಾಂಕ್ ಈಗ ಮತ್ತೊಂದು ಹೊಸ ಸೌಲಭ್ಯದೊಂದಿಗೆ ಬಂದಿದೆ. ವಿವಿಧ ಬಗೆಯ ಸಾಲಗಳು ಮತ್ತು ಬ್ಯಾಂಕಿನ ಇತರ ಸೇವೆ ಬಗ್ಗೆ ತಿಳಿಯಲು ನೀವು ಈಗ ಯಾವುದೇ ಒಂದು ಕಷ್ಟಪಡುವ ಅವಶ್ಯಕತೆ ಇಲ್ಲ ಗೆಳೆಯರೇ. ಕೇವಲ ಮೊಬೈಲ್ ನಂಬರ್ಗೆ ಕರೆ ಮಾಡಿದರೆ ಸಾಕು, ನಿಮಗೆ ಗೃಹ, ವಾಹನ, ಶಿಕ್ಷಣ, ವೈಯಕ್ತಿಕ, ಚಿನ್ನಾಭರಣ ಸೇರಿದಂತೆ ಹಲವು ಬಗೆಯ ಸಾಲಗಳ ಮಾಹಿತಿ ನಿಮಗೆ ಈಗ ನೀವು ಪಡೆಯಬಹುದು ಗೆಳೆಯರೇ. ಈ ಒಂದು ಸ್ಕ್ರೀನ್ ಮೇಲೆ ಕಾಣುವ ನಂಬರ್ಗೆ ಕರೆ ಮಾಡಿದರೆ ನಿಮಗೆ ಸಾಲದ ಕುರಿತು ಕಂಪ್ಲೀಟ್ ಆಗಿ ವಿವರ ನೀಡುತ್ತಿದೆ ಗೆಳೆಯರೇ. ನೀವು ಕೇಳಿದ ಪ್ರಶ್ನೆಗಳಿಗೆ ಮೊಬೈಲ್ನಲ್ಲಿ ನಿರ್ದಿಷ್ಟ ಸಂಖ್ಯೆಗಳ ಮೂಲಕ ಉತ್ತರ ನೀಡಿದರೆ ಸಾಕು, ನೀವು ಸಾಲಕ್ಕೆ ಸಂಬಂಧಿಸಿದ ವಿವರಗಳನ್ನು ಆರಾಮಾಗಿ ಪಡೆಯಬಹುದು. ಇವತ್ತಿಗೆ ಇಷ್ಟೇ ಹೆಚ್ಚು ಗೆಳೆಯರೇ. ಎಸ್ ಬಿ ಐ ಮೂಲಕ ನೀವು ಏನಾದರೂ ಅಥವಾ ಎಸ್ ಬಿ ಐ ಬ್ಯಾಂಕ್ ಖಾತೆದಾರರು ನೀವು ಆಗಿದ್ದು 10,000ಕ್ಕಿಂತ ಹೆಚ್ಚು ಹಣ ಪಡೆಯಬೇಕಾದರೆ ಮೊಬೈಲನ್ನು ಖಂಡಿತ ಮರೆಯದೆ ಒಯ್ಯಿರಿ, ಯಾಕಂದರೆ ಒ ಟಿ ಪಿ ಇಲ್ಲದೆ ನೀವು ಹಣವನ್ನು ಪಡೆಯಲು ಸಾಧ್ಯವಿಲ್ಲ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತೇನೆ. ಈ ಒಂದು ಮಾಹಿತಿಯನ್ನು ಪ್ರತಿಯೊಬ್ಬರಿಗೆ ವಾಟ್ಸಪ್ನಲ್ಲಿ ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ಸ್ಕ್ರೀನ್ ಮೇಲೆ ಕಾಣುವ ವಿಡಿಯೋ ಕೂಡ ಈಗಲೇ ಹೋಗಿ ನೋಡಿ ಗೆಳೆಯರೇ. ಬಹಳ ಮುಖ್ಯವಾದ ವಿಡಿಯೋ ಇದೆ, ಈಗಲೇ ಹೋಗಿ ಆ ಒಂದು ವಿಡಿಯೋ ನೋಡಿ.